ನೋಡಿ ಫ್ರೆಂಡ್ಸ್, ಇವತ್ತು ಲೆಮನ್ ಗ್ರಾಸ್ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಲೆಮನ್ ಗ್ರಾಸು ನಮ್ಮ ತೋಟದಲ್ಲಿ ಹಾಕಿದ್ದೆ, ತುಂಬ ಜಾಸ್ತಿ ಬಂದುಬಿಟ್ಟಿತ್ತು. ಎಷ್ಟೊಂದು ಬಂದಿದೆ ಅಂದರೆ ನೋಡಿ ಫ್ರೆಂಡ್ಸ್, ಇಷ್ಟಷ್ಟು 5ರಷ್ಟು ಸಿಕ್ಕಿದೆ. ಇದನ್ನು ಕಟ್ ಮಾಡೋಣ ಅಂತೇಳ್ಬಿಟ್ಟು ಮನೆಗೆ ಎತ್ಕೊಂಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಚೆನ್ನಾಗಿದೆ ಅಂದರೆ ಸ್ಮೆಲ್ಲು ತುಂಬ ಒಳ್ಳೆ ಸ್ಮೆಲ್ ಇದು. ಇದನ್ನು ನಾವು ಲೆಮನ್ ಟೀ ಮಾಡಿಕೊಂಡು ಒಂದು ದಿವ್ಸಕ್ಕೆ ಒಂದು ಸಾರಿ ಕುಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮನೆ ಹತ್ರ ಆಗಲಿ, ಪಾಟ್ಗಳಲ್ಲಾಗಲಿ, ಇಲ್ಲ ತೋಟ ಇದ್ರಲ್ಲಿ ಹಾಕಿದ್ರೆ ಈ ಸ್ಮೆಲ್ಲಿಗೆ ಹಾವುಗಳು ಬರಲ್ಲ ಅಂತಾರೆ. ನೋಡಿ ಫ್ರೆಂಡ್ಸ್, ಯಾವ ಥರ ಬಿಟ್ಟಿದೆ ಅಂದರೆ ಇಷ್ಟು 5ರಷ್ಟಾಗಿದೆ. ಕಟ್ ಮಾಡ್ಕೊಂಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಸಣ್ಣದಾಗಿ ಕಟ್ ಮಾಡಿ ನೆರಳಿನಲ್ಲಿ ಒಣಗಿಸ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ಲೆಮನ್ ಟೀ ಮಾಡಿಕೊಂಡು ಕುಡಿಬೋದು. ಲೆಮನ್ ಟೀ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ನಿದ್ದೆನೂ ಚೆನ್ನಾಗಿ ಬರುತ್ತೆ. 2 ದಿವಸಕ್ಕೆ ಒಂದು ಸಾರಿ ಒಂದು ಗ್ಲಾಸ್ ಮಾಡಿಕೊಂಡು ಕುಡಿದ್ರೆ ತುಂಬ ಆರೋಗ್ಯ. ಇದು ಮಾಡೋ ವಿಧಾನ ಯಾವ ಥರ ಅಂದರೆ, ಒಂದು ಎರಡು ಗ್ಲಾಸ್ಗೆ 2 ಸ್ಪೂನ್ ಅಷ್ಟು ಹಾಕ್ಬೇಕು ಅಷ್ಟೇ. ಒಂದು ಗ್ಲಾಸ್ ಮಾಡ್ಕೋಬೇಕು, ಅದನ್ನ ಚೆನ್ನಾಗಿ ಕುದಿಸಿದ್ರೆ ಒಂದು ಗ್ಲಾಸ್ ಆಗುತ್ತೆ. 2 ಸ್ಪೂನ್ ಅಷ್ಟು ಈ ಲೆಮನ್ ಜ್ಯೂಸು ಇದನ್ನು ಗ್ರಾಸ್ದು ಎಲೆ ಹಾಕ್ಕೋಬೇಕು. ಚೆನ್ನಾಗಿ ಕುದಿಸ್ಬಿಟ್ಟು ಕುದಿಯೋವಾಗೆ ಒಂದು ಸ್ವಲ್ಪ ಬೆಲ್ಲ, ಸ್ವಲ್ಪ ಶುಂಠಿ, ಏಲಕ್ಕಿ ಪುಡಿ ಹಾಕ್ಕೊಂಡು ಅದನ್ನೊಂದು ಗ್ಲಾಸ್ ಮಾಡಿ ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಿಮ್ಮ ಮನೆ ಹತ್ರ ಇದ್ದರೆ ನೀವು ಈ ಥರ ಮಾಡಿಕೊಳ್ಳಿ. ಅಂದರೆ ನೆರಳಿನಲ್ಲೇ ಒಣಗಿಸ್ಬೇಕು, ಬಿಸಿಲಿಗೆ ಹಾಕ್ಬಾರ್ದು. ಇದನ್ನು ನಾವು ಪಾಟಲ್ಲಿ ಬೆಳೆಸ್ಕೋಬೋದು. ನಾನು ಮೊದಲು ಪಾಟಲ್ಲಿ ಬೆಳೆಸಿದ್ದಿದ್ದು. ನೋಡಿ ಫ್ರೆಂಡ್ಸ್, ಈ ಥರ ಕಡ್ಡಿ ಇರುತ್ತಲ್ಲ, ಈ ಥರ ಕಡ್ಡಿ ಇಟ್ಟರೇನು ಬರುತ್ತೆ. ಇನ್ನೊಂದು 15 ದಿವಸ ಬಿಟ್ಟಿದ್ರೆ ಅದು ಹೂವು ತೆನೆ ಬಂದುಬಿಡ್ತಾ ಇತ್ತು, ಹಂಗಾಗಿ ನಾನು ಕಟ್ ಮಾಡ್ಕೊಂಬಂದುಬಿಟ್ಟೆ. ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ತೆನೆ ಬಂದುಬಿಡುತ್ತೆ. ತೆನೆ ಬರೋಕ್ಕೆ ಮುಂಚೆನೇ ಎಲೆ ಕಟ್ ಮಾಡಿಕೊಂಡು ಶೇಖರಣೆ ಮಾಡಿಕೊಂಡು ಇಟ್ಕೋಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.